ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವ್ಯಾಲ್ಯೂಮ್ ಸ್ಟಡಿ 6 ಚಾಪ್ಟರ್ 6 ಪೇಜ್ ನಂಬರ್ 158 ಹಿರಿಯರ ವಿರುದ್ಧ ದೋಷಾರೋಪಣೆ ಅಕ್ಯುಸೇಷನ್ಸ್ ಎಗೇನ್ಸ್ಟ್ ಎಲ್ಡರ್ಸ್. ಸಭೆಯ ಹಿರಿಯರ ಮೇಲೆ ಯಾರಾದರೂ ದೂರು ಹೇಳಿದರೆ ಇಬ್ಬರು ಮೂವರು ಸಾಕ್ಷಿಗಳಿದ್ದ ಹೊರತಾಗಿ ಅದನ್ನು ಮನಸ್ಸಿಗೆ ತೆಗೆದುಕೊಳ್ಳಬೇಡ. ಅಪೋಸ್ತಲನು ಈ ಹೇಳಿಕೆಯಲ್ಲಿ ಎರಡು ತತ್ವಗಳನ್ನು ಮಾನ್ಯ ಮಾಡುತ್ತಾನೆ. ಹಿರಿಯನು ಈಗಾಗಲೇ ಉತ್ತಮ ಮತ್ತು ಕುಲೀನ ಗುಣನಡತೆಯುಳ್ಳವನೆಂದು, ವಿಶೇಷವಾಗಿ ಸತ್ಯನಿಷ್ಠೆ ಮತ್ತು ದೈವಭಕ್ತಿಯುಳ್ಳವನೆಂದು ಸಭೆಯವರಿಂದ ಗುರುತಿಸಲ್ಪಟ್ಟಿದ್ದಾನೆ. ಅಂತಹ ವ್ಯಕ್ತಿಗಳು ಸಭೆಯಲ್ಲಿ ಪ್ರಾಮುಖ್ಯತೆ ಹೊಂದಿರುವ ಕಾರಣ ವಿರೋಧಿಯು ಅವರ ಮೇಲೆರಗಲು ಅವರನ್ನು ತನ್ನ ವಿಶೇಷ ವಸ್ತುವನ್ನಾಗಿ, ಅಂದರೆ ಮತ್ಸರ, ದ್ವೇಷ, ಅಗೆತನ ಮತ್ತು ಯಾವುದೋ ಕಲಹದ ಭಾಗವನ್ನಾಗಿ ಬಳಸಿಕೊಳ್ಳಬಹುದು. ಕರ್ತನು ಸಹ ಈ ವಿಷಯದಲ್ಲಿ ಮುನ್ನೆಚ್ಚರಿಸುತ್ತಾ, ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡುವುದಾದರೆ ಆಶ್ಚರ್ಯಪಡಬೇಡಿರಿ, ಅದು ಮೊದಲು ನನ್ನ ಮೇಲೆ ದ್ವೇಷ ಮಾಡಿತೆಂದು ತಿಳಿಯಿರಿ. ಯೋಹಾನ 15:18 ಮತ್ತು 1 ಯೋಹಾನ 3:13. ಅವರು ಮನೆಯ ಯಜಮಾನನಿಗೆ ಬೆಲ್ಜಬೂಲ್ನೆಂದು ಹೆಸರಿಟ್ಟ ಮೇಲೆ ಆತನ ಮನೆಯವರನ್ನು ಏನೆಂದಾರು? ಮತ್ತಾಯ 10:25 ಎಂದಿದ್ದಾನೆ. ಸಹೋದರನು ಹೆಚ್ಚು ಪ್ರಾಮಾಣಿಕನು, ಶಕ್ತನೂ ಆದಷ್ಟು. ಆತನು ತನ್ನ ಒಡೆಯನ ಪ್ರತಿರೂಪಕ್ಕೆ ಹತ್ತಿರವಾಗಿದ್ದಾನೆ ಮತ್ತು ಹಿರಿತನದ ಆಯ್ಕೆಗೆ ಯೋಗ್ಯನಾಗಿದ್ದಾನೆ ಹಾಗೂ ಪ್ರಾಮಾಣಿಕ ಹಿರಿಯನಾಗಿದ್ದಾನೆ. ಆತನಿಗೆ ಶತ್ರುಗಳಿರುವುದು ನಿಶ್ಚಯ. ಸೈತಾನನು ಮತ್ತು ಆತನ ದೂತರುಗಳು ಮಾತ್ರವಲ್ಲ, ಇನ್ನು ಅನೇಕರನ್ನು ಸೈತಾನನು ಆತನ ವಿರುದ್ಧ ಎತ್ತಿಕಟ್ಟಬಹುದು. ಯಾವುದೇ ವ್ಯಕ್ತಿಯ ಮಾತುಗಳನ್ನು ಖಂಡಿಸಲು ಈ ಕಾರಣಗಳು ಒಬ್ಬ ಹಿರಿಯನಿಗೆ ಖಾತರಿಯಾಗಬಹುದು. ಇಲ್ಲವಾದಲ್ಲಿ ಆತನ ಜೀವಿತವು ಏಕರೂಪವಾಗಿ ಕಂಡುಬರಬಹುದು. ಕೇಳಿಕೆಯ ಮಾತು ಅಥವಾ ವದಂತಿಗಳನ್ನು ಪರಿಗಣಿಸಲೇಬಾರದು, ಯಾಕೆಂದರೆ ಕರ್ತನ ನಿಯಮಗಳ ಸರಿಯಾದ ತಿಳುವಳಿಕೆ ಇರುವ ಯಾವ ಜೊತೆಗಾರನೂ ವದಂತಿಗಳನ್ನು ಅಬ್ಬಿಸುವುದಿಲ್ಲ. ಮತ್ತಾಯ 18:15 ನೋಡಿರಿ. ಮತ್ತು ಒಡೆಯನ ನಿರ್ದೇಶನಗಳನ್ನು ಅಪಮಾನಗೊಳಿಸುವವನ ಮಾತುಗಳ ಮೇಲೆ ಭರವಸೆ ಬಿಡುವುದಿಲ್ಲ. ಕೇಳಲೇಬೇಕೆಂದಿದ್ದರೆ ಅಪವಾದ ಮಾಡುವವರು ತನ್ನ ಸಾಕ್ಷಿಗಳನ್ನೊಂದಿರಬೇಕು. ಇಬ್ಬರು ಅಥವಾ ಹೆಚ್ಚು ವ್ಯಕ್ತಿಗಳು ಅಪವಾದ ಉರಿಸಿದರೂ ಈಗಾಗಲೇ ಹೇಳಿದಂತೆ ಪ್ರಕರಣವನ್ನು ಆಲಿಸುವ ಮಾರ್ಗವಲ್ಲದೆ ಬೇರೆ ಮಾರ್ಗವಿರುವುದಿಲ್ಲ. ಹಿರಿಯನ ಮೇಲೆ ತಪ್ಪು ಉರಿಸುವ ಯಾವ ಒಬ್ಬ ವ್ಯಕ್ತಿಯು ವೈಯಕ್ತಿಕ ಸಮಾಲೋಚನೆಯು ವಿಫಲವಾದ ಮೇಲೆ ಇಬ್ಬರು ಅಥವಾ ಮೂವರನ್ನು ಕರಕೊಂಡು ಹೋದಾಗ ಆ ಮೂಲಕ ಅವರು ಮೊಂಡತನಕ್ಕೆ ಸಾಕ್ಷಿಗಳಾಗುತ್ತಾರೆ. ನಂತರ ಸಂಗತಿಯು ಇನ್ನೂ ಸುಧಾರಿಸಲ್ಪಡದೆ ಇರುವಾಗ ತಿಮೋತೆಯನಾಗಲಿ ಅಥವಾ ಬೇರೆಯವರ ಮೂಲಕವಾಗಿ ಸಭೆ ಮುಂತಾದವುಗಳ ಮುಂದೆ ತರಬಹುದು. ನಿಜವಾಗಿಯೂ 2 ಅಥವಾ 3 ಸಾಕ್ಷಿಗಳ ಸಮ್ಮುಖದಲ್ಲಿ ಮಾಡುವ ಅಪಾದನೆಯು ಎಲ್ಲ ಸದಸ್ಯರ ಸಂಬಂಧದಲ್ಲಿನ ಅವಶ್ಯಕತೆಯಾಗಿದ್ದು, ಇದು ಯಾವ ಸಹೋದರನಿಗೂ ನಿಖರವಾಗಿರುವ ಎಲ್ಲ ಹಕ್ಕುಗಳು ಸವಲತ್ತುಗಳು ಹಿರಿಯರಿಗೂ ಇರಬೇಕೆಂದು ಅಪೋಸ್ತಲರು ಕೇವಲ ಹೇಳುತ್ತಾರೆಂಬ ಗ್ರಹಿಕೆ ಎಡೆಮಾಡಿ ಕೊಡಬಹುದು. ಒಬ್ಬ ಹಿರಿಯನು ಸಭೆಯಲ್ಲಿ ಮಾತ್ರವಲ್ಲ, ಸಭೆಯ ಹೊರಗೂ ಉತ್ತಮ ಹೆಸರನ್ನು ಹೊಂದಿರಬೇಕೆಂಬ ಮತ್ತು ಒಬ್ಬ ಹಿರಿಯನ ಪ್ರಭಾವಶಾಲಿ ಸ್ಥಾನಮಾನದ ನಿಮಿತ್ತ ಆತನ ಮೇಲೆ ಸಣ್ಣಪುಟ್ಟ ಅಪವಾದಗಳನ್ನು ಮಾತ್ರವೇ ಮಾಡಬೇಕೆಂಬ ಕಾರಣದಿಂದ ಕೆಲವರು ಇದನ್ನು ಪಟ್ಟಾಗಿ ಹಿಡಿಯಲು ಒಲವು ತೋರಿಸುತ್ತಾರೆ. ಆದರೆ ಅಪೋಸ್ತಲರ ಮಾತುಗಳು, ಒಬ್ಬ ಹಿರಿಯನ ಅವಕಾಶಗಳು ಇತರರಿಗೆ ಸಮಾನವಾಗಿಯೇ ಇರಬೇಕು ಎಂದು ನಿರ್ಧರಿಸುತ್ತದೆ. ಸಾಕ್ಷಿಗಳೆಂಬ ಈ ವಿಚಾರವನ್ನು ಪ್ರತಿಯೊಬ್ಬ ನೂತನ ಸೃಷ್ಟಿಯ ಮನಸ್ಸಿನ ಮೇಲೆ ಆಳವಾಗಿ ಮೂಡಿಸಬೇಕು. ಬೇರೆಯವರು ಏನನ್ನು ಕೇಳಬಯಸುತ್ತಾರೆ, ಅವರು ಚಾಡಿಯಾಗಿ ಏನನ್ನು ಹೇಳುತ್ತಾರೆ ಎಂಬುದನ್ನು ರಕ್ಷಿಸಲೂಬಾರದು ಮತ್ತು ಅದನ್ನು ಅಂಗೀಕರಿಸಲೂಬಾರದು. ಇಬ್ಬರಾಗಲಿ ಮೂವರಾಗಲಿ ಕರ್ತನ ನಿರ್ದೇಶನವನ್ನು ಅನುಸರಿಸಿ ಅದು ಇಂದಿನಿಂದ ಮಾಡಿದ ದೂರು ಅಥವಾ ಚಾಡಿಯಾಗಿರದೆ ಯಾರ ಮೇಲಾದರೂ ಅಪವಾದವನ್ನು ಉರಿಸಿದ್ದಲ್ಲಿ ಅದು ಸಭೆಯ ಸೂಚನೆಯಂತೆ ಇರುವುದಾದಲ್ಲಿ ಆಗ ಅದನ್ನು ನಂಬಲಾಗದಿದ್ದರೂ ಅದನ್ನು ಸಭೆಯು ಆಲಿಸುವ ಯೋಗ್ಯ ಸಮಯವಾಗಿದೆ. ಎರಡು ಪಕ್ಷದವರನ್ನು ಪರಸ್ಪರರ ಸಮ್ಮುಖದಲ್ಲಿಯೇ ಆಲಿಸಬೇಕು ಮತ್ತು ಒಂದು ದೈವಿಕ ನಿರ್ಣಯವನ್ನು ಮತ್ತು ತಪ್ಪಿತಸ್ಥನು ಪುನಃ ನೀತಿವಂತನಾಗುವಂತೆ ಆತನನ್ನು ಹೊರಗಿನ ಕತ್ತಲೆಗೆ ದೊಬ್ಬದಂತಹ ಮಾತುಗಳಿಂದ ಎಚ್ಚರಿಕೆಯನ್ನು ನೀಡಬೇಕು. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ.